ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಪಶುಸಂಗೋಪನೆ ಇಲಾಖೆಯಲ್ಲಿರುವಂಥ ಖಾಲಿ ಹುದ್ದೆಗಳಾಗುವುದು ಮತ್ತು ಯಾವಾಗ ಅದರ ಅಧಿಸೂಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಿದ್ವಿ. ಸೊ ನೋಡ್ರಿ, ಕರ್ನಾಟಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿನ ಸಂಖ್ಯೆ 179, ಸದಸ್ಯರ ಹೆಸರು ಏನಪ್ಪ ಅಂದರೆ ಎಸ್ ವಿ ಸಂಕನೂರ್ ಪದವೀಧರರ ಕ್ಷೇತ್ರ, ಉತ್ತರಿಸಬೇಕಾದ ದಿನಾಂಕ 5/7/2023, ಉತ್ತರಿಸುವ ಸಚಿವರು ಯಾರಂದ್ರೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು. ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ, ರಾಜ್ಯದ ಗ್ರಾಮ ಪಂಚಾಯತಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಶು ಚಿಕಿತ್ಸಾಲಯಗಳಲ್ಲಿ ಮಂಜೂರಾದ ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳೆಷ್ಟು, ಅದರಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ನೀಡುವುದು. ಸೊ ನೋಡ್ರಿ, ರಾಜ್ಯದ ಗ್ರಾಮ ಪಂಚಾಯತಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪಶು ವೈದ್ಯಕೀಯ ಸಂಸ್ಥೆಗಳಲ್ಲಿರುವ ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ಸಂಖ್ಯೆ ಈ ಕೆಳಕಿನಂತೆ ಇರುತ್ತೆ. ಒಟ್ಟು ನೋಡ್ರಿ, 3,235 ಹುದ್ದೆಗಳನ್ನು ಮಂಜೂರು ಮಾಡಿದ್ರೆ, ಈಗ ಒಟ್ಟು ಏನಪ್ಪ ಅಂದ್ರೆ 1,974 ಭರ್ತಿ ಮಾಡಿದ್ರೆ, ಉಳಿದಂತೆ 1,261 ಹುದ್ದೆಗಳು ಖಾಲಿ ಇದೆ. ಇದಾದ್ಮೇಲೆ ಕಳೆದ 7 ವರ್ಷಗಳಿಂದ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಮಾಡದೆ ಇರುವುದು ನಿಜವೇ? ಅಂದ್ರೆ 7 ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ, ಅದು ನಿಜಾನಾ ಅಂತ ಕೇಳ್ತಿದ್ದಾರೆ. ಕಳೆದ 7 ವರ್ಷಗಳಲ್ಲಿ 4 ಬಾರಿ ಪಶು ವೈದ್ಯಾಧಿಕಾರಿಗಳ ನೇಮಕವಾಗಿರುತ್ತದೆ. 2017-18 ಸಾಲಿನಲ್ಲಿ 433 ಪಶು ವೈದ್ಯಾಧಿಕಾರಿ ಹುದ್ದೆಗಳನ್ನು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2017-18 ಸಾಲಿನಲ್ಲಿ 43, 2018-19 ಸಾಲಿನಲ್ಲಿ 65 ಹಾಗೂ 2020-21 ಸಾಲಿನಲ್ಲಿ 47, ಒಟ್ಟು 155 ಪಶು ವೈದ್ಯಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಸುಮಾರು 400 ಹುದ್ದೆಗಳ ನೇರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಪ್ರಕಟಣೆ ಹೊರಡಿಸಿದ್ದು, ಕಾರಣಗಳಿಂದ ನೇಮಕಾತಿ ಮಾಡಿಕೊಳ್ಳದಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಅಂದ್ರೆ ನೀವು 2 ವರ್ಷದಿಂದ ಏನ್ ಮಾಡಿದ್ರೆ ಅಂದ್ರೆ 400 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಅದು ಕಾರಣಾಂತರಗಳಿಂದ ಏನಾಗಿತ್ತಪ್ಪ ಅಂದ್ರೆ ನೇಮಕಾತಿ ಆಗಿದ್ದಿಲ್ಲ, ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಅವರು ಬಂದಿದೆ ಅಂತ ಹೇಳಿದ್ದಾರೆ. 2023-24 ಆರ್ಥಿಕ ವರ್ಷದಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸರ್ಕಾರ ಚಿಂತನೆ ನಡೆಸಿದೆಯೇ? ಹಾಗಿದ್ದಲ್ಲಿ ಎಷ್ಟು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ಯಾವಾಗ ಪ್ರಾರಂಭ ಮಾಡಲಾಗುವುದು, ವಿವರಣೆ ನೀಡುವುದು. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡಿಕೊಡುವಂತೆ ಕೋರಿ 2023-24 ಸಾಲಿನಲ್ಲಿ ಸರ್ಕಾರದಿಂದ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆಯೋಗದಿಂದ ನೇಮಕಾತಿ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಪ್ರಾರಂಭವಾಗುವುದು. ಅಂದ್ರೆ ಈ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾರೆ. ಅದಕ್ಕೋಸ್ಕರ ನೋಡ್ರಿ, ಶೀಘ್ರದಲ್ಲೇ ಅವ್ರೇನಪ್ಪ ಅಂದ್ರೆ ನೇಮಕಾತಿ ಪ್ರಕ್ರಿಯೆಯನ್ನ ಹೊಡಿಸ್ತಾರೆ. ಆಲ್ರೆಡಿ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಕೆಪಿಎಸ್ಸಿ ಗೆ ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ಸೊ ಕೆಪಿಎಸ್ಸಿ ಅವರು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆ ರಿಕ್ರೂಟ್ಮೆಂಟ್ ಏನಪ್ಪ ಅಂದ್ರೆ ಶೀಘ್ರದಲ್ಲೇ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ ನೋಡ್ರಿ ಯಾವುದೇ ಖಾಲಿ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ 2 ಹುದ್ದೆಗಳು, ರಾಮನಗರದಲ್ಲಿ 20, ತುಮಕೂರಿನಲ್ಲಿ 43, ಚಿತ್ರದುರ್ಗದಲ್ಲಿ 27, ಕೋಲಾರದಲ್ಲಿ 31, ಚಿಕ್ಕಬಳ್ಳಾಪುರದಲ್ಲಿ 22, ದಾವಣಗೆರೆಯಲ್ಲಿ 10, ಶಿವಮೊಗ್ಗದಲ್ಲಿ 33, ಮೈಸೂರಿನಲ್ಲಿ 31, ಮಂಡ್ಯದಲ್ಲಿ 80, ಚಾಮರಾಜನಗರದಲ್ಲಿ 43, ಚಿಕ್ಕಮಗಳೂರಿನಲ್ಲಿ 47, ಹಾಸನದಲ್ಲಿ 77, ದಕ್ಷಿಣ ಕನ್ನಡದಲ್ಲಿ 44, ಉಡುಪಿಯಲ್ಲಿ 32, ಕೊಡಗಿನಲ್ಲಿ 29, ಬೆಳಗಾವಿಯಲ್ಲಿ ನೋಡ್ರಿ 81, ಉತ್ತರ ಕನ್ನಡದಲ್ಲಿ 110, ಹಾವೇರಿಯಲ್ಲಿ 60, ಧಾರವಾಡದಲ್ಲಿ 28, ಗದಗದಲ್ಲಿ 67, ವಿಜಯಪುರದಲ್ಲಿ 25, ಬಾಗಲಕೋಟೆಯಲ್ಲಿ 55, ಕಲಬುರಗಿಯಲ್ಲಿ 49, ಯಾದಗಿರಿಯಲ್ಲಿ 41, ಬಳ್ಳಾರಿಯಲ್ಲಿ 70, ರಾಯಚೂರಿನಲ್ಲಿ ನೋಡ್ರಿ 58, ಕೊಪ್ಪಳದಲ್ಲಿ 44, ಬೀದರ್ನಲ್ಲಿ 2. ಒಟ್ಟು 1,261 ಹುದ್ದೆಗಳೇನಪ್ಪ ಅಂದ್ರೆ ಖಾಲಿ ಇದೆ. ಹಾಗಾಗಿ ನೋಡ್ರಿ, ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಪಶುಸಂಗೋಪನೆ ಇಲಾಖೆಯಿಂದ ಏನಾಗುತ್ತಂದ್ರೆ, ಈ ಒಂದು ಪಶು ವೈದ್ಯಾಧಿಕಾರಿಗಳು ಅಥವಾ ನಾವೇನ್ ವೆಟರ್ನರಿ ಡಾಕ್ಟರ್ ಅಂತ ಕರಿತೀವಲ್ಲ, ಆ ವೆಟರ್ನರಿ ಡಾಕ್ಟರ್ ಹುದ್ದೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿಯನ್ನ ಮಾಡಲಾಗುತ್ತೆ. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥ ಕಾರ್ಯಕ್ರಮ. ಥ್ಯಾಂಕ್ ಯು.